याकेसरे यार बंद राजीव गांधी नोड़ बंद बाबू जगजीवन राम तो नम तू बहुत डिफरेंस एमर्जेंसी आदमे कांग्रेस के डिफरेंस बंद डिफरेंस बंद को जगजीवन राम पार्टी अंत कट्टिद भेटी अंत बहला वर्षद प्रयत्न माता बहला टेलीफोन नीए यारू नन कनेक्शन को पीए यारो कनेक्शन को नान धर्मदर्शन सभे अलू कूड़ा धर्मदर्शन सभे कूड़ा वार हद्द दिन सति तिंगति इक आवते नमने भेटी सदर्भ कूड़ा आवते फिक्स सामान्य जन कूड़ा देश प्रधानमंत्री भेटी पद्धति इक सो इवत अनौंसमेंट नान यूथ कांग्रेस इडी देश धर्म समिति सभे सदर्भदे कूड़ा दर्शन सदर्भदे कूड़ा ना भेटी माती अंत सो इवत ना भेटी अंत बंद नान केळदे बापूजी याक बंद्री नान बर्तिद्नल्ल नाने निम्म नोडिकोंडु बर्तिद्नल्ल अंत केळदे अदक्के अवरु हेळिद्रु इल्ल निम्म तायिगू ननगू बेकादष्टु भिन्नाभिप्राय बंतु नानु पार्टीन बेरे पार्टीन जगजीवन राम कांग्रेस अंत कट्टंत संदर्भ बंतु इवत्तु नन वयसागिदे ई वयसागि बेकादष्टु भिन्नाभिप्रायगळेल्ल कूड ई हिन्नेले बंदिदे ई देशक्के निम्म तायि जोते निम्म तंदे जोते ಎಲ್ಲರ ಜೊತೆನೂ ಕೂಡ ನಾನು ಒಡನಾಟ ಮಾಡಿದ್ದೇನೆ ಆದರೆ ನನ್ನ ಸಾಹಿತ್ಯನ ಮುಂಚಿತವಾಗಿ ನನಗೊಂದು ಆಸೆ ಇದೆ ಏನಪ್ಪಾ ಅಂತಂದ್ರೆ ನಾನು ಸಾಹಿತ್ಯನ ಮುಂಚಿತವಾಗಿ ಅನೇಕ ತಪ್ಪುಗಳಾಗಿದೆ ಆ ತಪ್ಪುಗಳನ್ನು ಚರ್ಚೆ ಮಾಡೋದು ಬೇಡ ನಾನು ಒಬ್ಬ ಕಾಂಗ್ರೆಸ್ಗಳಾಗಿ ಸಾಯಬೇಕು ಅದಕ್ಕೋಸ್ಕರ ನಾನು ಇವತ್ತು ಬಂದು ಈ ಯುವಕರ ಮಧ್ಯದಲ್ಲಿ ನಿಮ್ಮನ್ನ ಭೇಟಿ ಮಾಡಿ ನಾನು ಕಾಂಗ್ರೆಸ್ಗನಾಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಬಂದಿದ್ದೇನೆ ಅಂತ ಹೇಳಿ ಬಾಬು ಜಗಜೀವನ್ ರಾಮ್ ಇದು ನಮ್ಮ ಕಣ್ಣೆದುರುಗಡೆ ನಡೆದಂತ ಒಂದು ಸತ್ಯ ಇದು ಈ ಬಾವುಟ ಈ ಕಾಂಗ್ರೆಸ್ ಪಕ್ಷದ ಬಾವುಟ ಈ ತ್ರಿವರ್ಣ ಧ್ವಜದ ಬಾವುಟ ಬಿಜೆಪಿ ಅವರ ಮೈ ಮೇಲೆ ಹಾಕೊಳ್ಳಕ್ಕೆ ಸಾಧ್ಯ ಇಲ್ಲ ಜನತಾ ದಳದ ಮೈ ಮೇಲೆ ಹಾಕೊಳ್ಳಕ್ಕೆ ಸಾಧ್ಯ ಇಲ್ಲ ಕಮ್ಯುನಿಸ್ಟ್ ಅವರ ಮೇಲೆ ಹಾಕಲಿಕ್ಕೆ ಸಾಧ್ಯ ನಿಮ್ಮ ಮೈ ಮೇಲೆ ಮಾತ್ರ ಹಾಕೊಳ್ಳಕ್ಕೆ ಸಾಧ್ಯ ಇಂತ ಶಕ್ತಿ ಈ ಕಾಂಗ್ರೆಸ್ ಇದ್ರು ಇದೆ ಇದನ್ನ ನಮ್ಮ ಯುವಕರು ತಿಳ್ಕೊಳ್ಳಬೇಕು ಇದೇನು ಈ ತ್ರಿವರ್ಣ ಧ್ವಜ ಅಂತ ಹೇಳಿ ಮೊನ್ನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿ ಸಾಹೇಬರು ನಾನು ಹಸಿರು ಶಾಲನ್ನ ಹಾಕೊಂಡು ಮೆರವಣಿಗೆಯಲ್ಲಿ ಬಂದೆ ಸಿದ್ದರಾಮಯ್ಯನವರು ಹೇಳಿದ್ರು ಇಲ್ಲ ಅಸೆಂಬ್ಲಿ ಇದೆ ನೀನು ಹೋಗು ಇದಕ್ಕೆ ಅಂತ ಸೋ ನಾನು ಕೆಲವು ನಮ್ಮ ನಾಯಕರುಗಳೆಲ್ಲ ಹೋಗಿ ನಾವು ತಿಳಿಸ್ಕೊಂಡು ನಾವು ಮೆರವಣಿಗೆ ಬಂದೆ ನಾವು ಟೌನ್ ಆಲಿಂದ ಈ ಕಾಂಗ್ರೆಸ್ ಗೆ ಬಣ್ಣಕ್ಕೆ ಈ ಟೌನ್ ಗೆ ಬೆಲೆ ಹೋಗ್ಬಿಟ್ಟಿದೆ ಅದಕ್ಕೆ ಹೆಸರು ಟವಲ್ ಹಾಕೊಂಡಿದ್ದಾರೆ ಅಂತ ಹೇಳಿ ಮಾತಾಡೋದು ನಮ್ಮ ಮಾಜಿ ಮುಖ್ಯಮಂತ್ರಿ ನಾನು ಕೇಳಿದೆ ನಾನು ಬಹಳ ತಾಳ್ಮೆಯಿಂದ ಮಾತಾಡದೆ ಸುಮ್ಮನೆ ಇದ್ದೇನೆ ಈ ದೇಶಕ್ಕೆ ಪ್ರಧಾನಮಂತ್ರಿ ನಿಮ್ಮ ತಂದೆಯವರನ್ನ ಮಾಡಿದ್ದು ಈ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿದೆ ನಾನು ನಾವೇ ಬಲವಂತ ಮಾಡಿದ್ವೋ ಕೊಟ್ಟುವೋ ಮಾಡಿದ್ವೋ ಇನ್ನೊಂದು ಬೇರೆ ವಿಚಾರ ಮತ್ತೆ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಮಾಡಿದ್ದು ಈ ಕಾಂಗ್ರೆಸ್ ಪಾರ್ಟಿ ಅಂತ ನಾನು ಹೇಳ್ತೇನೆ ನನ್ನ ವೈಯಕ್ತಿಕವಾಗಿ ನಿಂದನೆ ಮಾಡಿದ್ರೆ ನಾನು ತಡಕೊಳ್ಳಕ್ಕೆ ನಾನು ಸಿದ್ಧನಿದ್ದೇನೆ ಆದರೆ ಈ ಕಾಂಗ್ರೆಸ್ ಧ್ವಜಕ್ಕೆ ನಾನು ಈ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಈ ಡಿಕೆ ಶಿವಕುಮಾರ್ ಸ್ವಾಭಿಮಾನವನ್ನು ಬಿಟ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸುತ್ತೇನೆ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಇದು ಒಂದು ವರ್ಗ ಒಂದು ಜಾತಿ ಅಲ್ಲ ಸಿದ್ದರಾಮಯ್ಯನವರು ಮಾತಾಡ್ತಾ ಹೇಳಿದ್ರು ಕಾಂಗ್ರೆಸ್ ಪಕ್ಷ ಬಿಜೆಪಿ ಇತಿಹಾಸ ಬೇರೆ ಪಾರ್ಟಿಗಳ ಇತಿಹಾಸ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟದ್ದು ಒಂದೇ ಅಲ್ಲ ಕಾಂಗ್ರೆಸ್ ಪಕ್ಷ ಇವತ್ತು ಈ ಭಾರತೀಯ ಜನತಾ ಪಕ್ಷ ಈ ರಾಜ್ಯದಲ್ಲಿ ಎನ್ಡಿಎ ಸರ್ಕಾರ ಈ ದೇಶದಲ್ಲಿ ಆಳ್ತವನ್ನ ಮಾಡ್ತಾ ಇದೆ ನಾವ್ಯಾರು ತಗರಾಳ ಏನು ನಾವೇನು ಮಾಡ್ತಾ ಇಲ್ಲ ನಾವು ಆದ್ರೆ ಇತಿಹಾಸ ಇದೆಯಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಇತಿಹಾಸ ಜೊತೆಗೆ
ಸಂವಿಧಾನ ಕೊಟ್ಟಂತ ಇತಿಹಾಸ. ಆ ಸಂವಿಧಾನದಲ್ಲೇ ನಾವೆಲ್ಲ ಬದುಕ್ತಾ ಇದ್ದೇವೆ. ಆ ಸಂವಿಧಾನದಲ್ಲೇ ಇವತ್ತು ನಾವೆಲ್ಲರೂ ಕೂಡ ಶಿಕ್ಷಣವನ್ನು ಕೊಟ್ಟಿದ್ದೇವೆ. ಆ ಸಂವಿಧಾನದಲ್ಲೇ ಇವತ್ತು ಭಾರತವನ್ನು ಒಗ್ಗೂಡಿಸಲಿಕ್ಕೆ ಕಷ್ಟಕಾಲದಲ್ಲಿ ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ಇದೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಘೋಷಣೆ ಮಾಡಿದ್ದಾರೆ. ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದ ಶಾಂತಿಗೋಸ್ಕರ ನಮ್ಮ ನಾಯಕರುಗಳು ಪ್ರಾಣವನ್ನು ಕೊಟ್ಟಿದ್ದಾರೆ. ಇವತ್ತು ಬಾರ್ಡರ್ ಸೆಕ್ಯೂರಿಟಿ, ಇಂಡಸ್ಟ್ರಿಯಲೈಸೇಷನ್, ಇಂಡಸ್ಟ್ರಿಯಲ್ ಲಾ, ಲೇಬರ್ ಲಾ ಇವೆಲ್ಲ ಕೂಡ ಎಲ್ಲರಿಗೂ ಕೂಡ ಸಮಬಾಳು ಸಮಪಾಳು ಅಂತೇಳಿ ಏನು ಒಂದು ಲೇಬರ್ ಲಾ ಇವತ್ತು ಏನಿದೆ, ಇವತ್ತು ಎಲ್ಲರಿಗೂ ಕೂಡ ಸರಿಯಾದ ರೀತಿಯಂತ ವೇತನವನ್ನು ಕೊಡಬೇಕು ಅಂತೇಳಿ ಒಂದು ಕಾನೂನನ್ನ ಬಂತು. ಈ ಉಳುವಂಗೆ ಭೂಮಿ ಕೊಡಬೇಕು ಅಂತ ಏನು ಬಂತು, ಯಾರು ಸೈಟ್ ಇಲ್ಲ ಸೈಟ್ ಕೊಡಬೇಕು ಅಂತ ಏನು ಬಂತು, ಈ ಆಹಾರ ಭದ್ರತೆ ಕಾಯ್ದೆಯನ್ನ ಏನು ತೆಗೆದುಕೊಂಡು ಬಂತು, ಈ ನರೇಗಾ ಮಹಾತ್ಮ ಗಾಂಧೀಜಿ ಹೆಸರಿನಲ್ಲಿ ಇವತ್ತು ಕೋಟ್ಯಾಂತರ ರೂಪಾಯಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿ ಎಲ್ಲರಿಗೂ ಕೂಡ ಕೂಲಿ ಕೊಡುವಂತ ಕೆಲಸ ಕೊಡ್ತು. ಈ ಫುಡ್ ಆಕ್ಟ್, ಹೆಲ್ತ್ ಮಿಷನ್ ಇವೆಲ್ಲ ಏನೇನೆಲ್ಲ ಈ ದೇಶದಲ್ಲಿ ಇದೆಯಲ್ಲ, ಯಾಕೆ ಈ ಬಿಜೆಪಿ ಸರ್ಕಾರ ತೆಗೆಯಕಾಗ್ಲಿಲ್ಲ? ಐ ವಾಂಟ್ ಟು ನೋ ಓನ್ಲಿ ಒನ್ ಥಿಂಗ್, ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ, ಇಷ್ಟು ಕಾನೂನುಗಳನ್ನ, ಇಷ್ಟು ಸಂವಿಧಾನಗಳನ್ನ, ಇಷ್ಟು ತಿದ್ದುಪಡಿಗಳನ್ನ ಈ ಪಂಚಾಯತ್ ರಾಜ್ ವ್ಯವಸ್ಥೆಯಿಂದ ಹಿಡಿದು ಈ ಲೀಡರ್ಶಿಪ್ ಪಂಚಾಯತ್ಯಿಂದ ಪಾರ್ಲಿಮೆಂಟ್ ವರೆಗೂ ಕೂಡ ಇಷ್ಟೆಲ್ಲ ಕಾನೂನುಗಳನ್ನು ತಂದ್ರಲ್ಲ, ವೈ ಕುಡ್ ನಾಟ್, ಯಾಕೆ ಈ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಇಟ್ಕೊಂಡು ಇಷ್ಟು ಬಲಿಷ್ಠವಾದ ಸರ್ಕಾರ ಒಂದು ಕಾನೂನನ್ನ ಬದಲಾವಣೆ ಮಾಡಲಿಕ್ಕೆ ನಿಮ್ ಕೈಲಿ ಆಗ್ಲಿಲ್ಲ? ಇವತ್ತು ಏನು ಗೋಹತ್ಯೆಯ ವಿಚಾರ ಹೇಳ್ತಾ ಇದ್ದೀವಿ, ಈಗ ತಾನು ಹೇಳಿದ್ರಲ್ಲ ಸಿದ್ದರಾಮಯ್ಯನವರು 1964ರಲ್ಲೇ ಈ ಕಾನೂನನ್ನ ತೆಗೆದುಕೊಂಡು ಬಂದಿದ್ದೇವೆ. ನೀವು ಸ್ಟ್ರೆಂಥನ್ ಮಾಡಿ ಯಾರು ಬೇಡ ಅಂತ ಹೇಳ್ತಾ ಇದ್ದಾರೆ? ಯಾವುದೋ ಒಂದು ವರ್ಗ, ಒಂದು ಜಾತಿ ಬಗ್ಗೆ ನೀವು ಗಮನದಲ್ಲಿ ಇಟ್ಕೊಂಡಿದ್ದೀರಿ. ಕಾಂಗ್ರೆಸ್ ಪಕ್ಷ ಈ ಜಾತಿ ವರ್ಗದ ಬಗ್ಗೆ ನಾವು ಚಿಂತೆ ಮಾಡ್ತಾ ಇಲ್ಲ. ಈ ದೇಶದ ಒಬ್ಬ ರೈತ ಅವನು ಬ್ರಾಹ್ಮಣ ಆಗಿರ್ಬೋದು, ಒಕ್ಕಲಿಗ ಆಗಿರ್ಬೋದು, ಲಿಂಗಾಯತ ಆಗಿರ್ಬೋದು, ಪರಿಶಿಷ್ಟ ಜಾತಿಯವರಾಗಿರ್ಬೋದು, ಹಿಂದೂದವರಾಗಿರ್ಬೋದು, ಎಲ್ಲ ಕೂಡ ಯಾರ್ಯಾರು ರೈತಿದ್ದಾರೆ ಆ ರೈತರೆಲ್ಲ ಕೂಡ ಈ ಪಶುಗಳನ್ನ ಸಾಕಿ, ದನವನ್ನ ಸಾಕಿ, ಇದನ್ನ ಸಾಕಿ, ಹಸುವನ್ನ ಸಾಕಿ, ಎಮ್ಮೆಯನ್ನ ಸಾಕಿ, ಕೋಣವನ್ನ ಸಾಕಿ, ಅವನ ಬದುಕಿನ ಜೀವಾಂಶ ಅವನ ರಕ್ಷಣೆ ಮಾಡಲಿಕ್ಕೋಸ್ಕರ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ವಯಸ್ಸಾಯ್ತು ಅಂತ ನಿಮ್ ತಂದೆ ತಾಯಿನ ಕಳಿಸ್ಬಿಡ್ತೀರಾ ಮನೆಯಿಂದ ಆಚೆ? ಅವ್ರಿಗೆ ಶಕ್ತಿ ಇಲ್ಲ, ಅವ್ರ ಹ್ಯಾಂಡಿಕ್ಯಾಪ್ಡ್ ಆಗೋದ್ರು, ಅವ್ರ ಕೈಲಿ ಉಳಕಾಗಿಲ್ಲ ಅಂತ ಅಂದ್ಬಿಟ್ಟು ನಿಮ್ ತಂದೆ ತಾಯಿನ ನೀವೆಲ್ಲಾರು ಹೊರಡೆ ಕಳಿಸ್ಬಿಡ್ತೀರೇನ್ರಿ? ಇದು ಮಾನವೀಯತೆ ಪ್ರಶ್ನೆ, ಇದು ಬದುಕಿನ ಪ್ರಶ್ನೆ, ಇಂಡಸ್ಟ್ರೀಸ್ ವಿಚಾರ ಇದು. ಎಷ್ಟು ಚೈನ್ ರಿಯಾಕ್ಷನ್ ಇದೆ ಅಂತ ಕೊಡಿ, ಒಂದು 25,000 ರೈತರಿಗೆ ಎಲ್ಲ ತಂದು ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ತಾರ? ಅದನ್ನ ಕೊಡ್ತಾರೆ. ಅದು ಬಿಟ್ಬಿಟ್ಟು ಇವತ್ತು ನಮ್ಮನ್ನ ಏನೋ ಒಂದು ದೊಡ್ಡ ಏನು ಅವತ್ತು ಅಸೆಂಬ್ಲಿ 2 ಸಕ್ಕರ ಕಟ್ಬಿಟ್ಟು ಏನ್ ಮುಂದಕ್ಕೆ ತಗೊತ್ಕೊಂಡು ಬಂದಿದ್ರೆ ಏನ್, ನಾವೇನು ಅಸಕ್ಕರ ನೋಡಿಲ್ಲ? ನಾವು ಆ ಅಸಕ್ಕರನ್ನೇ ಚಿಂಬಲ್ ಹಾಕೊಂಡು ಈ ದೇಶ ಆಳಿದೆ ಈ ಕಾಂಗ್ರೆಸ್ ಪಕ್ಷ. ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು, ನಮ್ಗೆ ಗೊತ್ತಿದೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಇವತ್ತು ರೈತ ಇಷ್ಟು ದೊಡ್ಡ ಮ್ಯಾಂಡೇಟ್ ಬಂತು ರಾಷ್ಟ್ರಕ್ಕೆ ಬಿಜೆಪಿಗೆ, ಈ ಮ್ಯಾಂಡೇಟ್ ಬಂದ ಮೇಲೆ ಎಷ್ಟು ಅಶಾಂತಿ ಸಿಎ ವಿಚಾರದಲ್ಲಿ, ಎನ್ಆರ್ಸಿ ವಿಚಾರದಲ್ಲಿ, ಈ ರೈತರ ವಿಚಾರದಲ್ಲಿ, ಈ ಲೇಬರ್ ಲಾ ವಿಚಾರದಲ್ಲಿ. ನನ್ನ ಜಿಲ್ಲೆಯಲ್ಲಿ ಟೊಯೋಟಾ ಇದೆ, ನಾನು MLA, CM ಲಿಂಗಪ್ಪ ಬೈ ಎಲೆಕ್ಷನ್ ಅಲ್ಲಿ ಬಂದರು, ನಾನೇ 6 ಲಕ್ಷ ರೂಪಾಯಿಗೆ ಮೀಟಿಂಗ್ ಅಲ್ಲಿ ಕೂತ್ಕೊಂಡು ನಾನು ಅವತ್ತು ತೀರ್ಮಾನ ಮಾಡಿದವನು. ಬಿಜೆಪಿ ಸರ್ಕಾರ ಇದೆ, ದಳ ಸರ್ಕಾರ ಈ ರಾಜ್ಯದಲ್ಲಿ ಇತ್ತು. ಅವತ್ತು DC ಅವ್ರು ನಮ್ಮನ್ನು ಕರೆದ್ರು ಮೀಟಿಂಗ್ಗೆ. ನಾನು ಆ ಜಿಲ್ಲೆಯ ಒಬ್ಬ ಶಾಸಕ ಕೂತ್ಕೊಂಡು ನಾನು ವ್ಯಾಪಾರ ಮಾಡಿ ಕೊನೆಗೆ ರೈತರ ಜೊತೆ ಸಮಾಧಾನ ಮಾಡಿ 6 ಲಕ್ಷಕ್ಕೆ ಕೊಟ್ಟು ಟೊಯೋಟಾ ಬಂತು. ಸುಮಾರು 2-3 ಸಾವಿರ ಜನ ಇವತ್ತು ಬಂದ್ ಮಾಡಿ ಅಲ್ಲಿ ಹೋರಾಟ ನಡೀತಾ ಇದೆ. ಯಾವ ಸರ್ಕಾರ ಏನು ಅಂತ ಕೇಳಿ ತಯಾರಿಲ್ಲ, ಇಲ್ಲ ಫ್ಯಾಕ್ಟ್ರಿ ಅವ್ರ ಮಾತಾಡಕ್ ತಯಾರಿಲ್ಲ, ಇಲ್ಲ ನಾವು ಅವ್ರ ಮಾತಾಡಬೇಕಾದ್ರೆ ಫ್ಯಾಕ್ಟ್ರಿ ಮುಚ್ಚಕ್ ತಯಾರಿದ್ದೀವಿ.